ಮುನಿಸ್ವಾಮಿ ಬೈತಾನೆ ಅಂದ್ರೆ ಮುನಿಸ್ವಾಮಿಗೆ ಸೈದ್ಧಾಂತಿಕವಾಗಿರ್ತಕ್ಕಂಥ ನೆಲೆನೇ ಇದೆ. ಅವರು ಹಿಟ್ಲರ್ ಪ್ರಭುತ್ವ, ನಮ್ಮದು ಪ್ರಜಾಪ್ರಭುತ್ವ. ನಾವು ಇವರೆಲ್ಲ ತಗೊಂಬಂದಿದ್ದೆಲ್ಲ ಬೇರೆ ಕ್ಯಾಂಡಿಡೇಟ್ಗಳೆಲ್ಲ, ಅವ್ರು ತಗೊಂಬಂದಾಗ ಲೋಕಲ್ ಕ್ಯಾಂಡಿಡೇಟು, ಬೇರೆಯವ್ರು ಬಂದಾಗ ಔಟ್ಸೈಡ್ ಕ್ಯಾಂಡಿಡೇಟ್ ಆಗೋಗುತ್ತೆ. ಚುನಾವಣೆ ಬಂದಿದೆ ಅಂದರೆ ಒಂದು ಪುಲ್ವಾಮಾ ಗಲಾಟೆ ಆಗುತ್ತೆ. ಚುನಾವಣೆ ಬಂದಿದೆ ಅಂದರೆ ಇವಾಗ ದೇವ್ರುಗಳನ್ನ ನೆನೆಸ್ಕೊಂಡಿದ್ದಾರೆ. ನಾವೇನು ದೇವ್ರಿಗೆ ಇರೋದಿಲ್ಲ, ಬರಲಿ ಅವರು ಬರಲಿ ನಾವು ಬರಲಿ, ದೇವ್ರ ಮಂತ್ರಗಳು ಅದನ್ನು ಅವ್ರ ಹತ್ತರ. ನಾವು ವಿಧಾನಸಭೆಯಲ್ಲಿ BJP ಅವರನ್ನ ಮತ್ತು RSS ವಿರುದ್ಧವಾಗಿ ದಾಳಿ ಮಾಡಿರೋದ್ರಲ್ಲಿ ರಮೇಶ್ ಕುಮಾರ್ ಮೊದಲಿಗರು. RSS BJP ಅನ್ನು ವಿರೋಧ ಮಾಡಿದ್ರಿಂದಾನೆ ಇವತ್ತು 17 ಜನನ ಅಮಾನತ್ ಮಾಡಿದ್ರಿಂದ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರಿಂದಾನೆ ಎಲ್ಲರೂ ತಗೊಂಬಂದು ಅನಾಚಾರದ ದುಡ್ಡೆಲ್ಲ ಸುರಿದು ಅವರನ್ನ ಸೋಲಿಸಿದ್ದಾರೆ ಹೊರತು ಅವರು ಸೋಲಲ್ಲ. ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋಲು ಅನ್ನೋದು ಸುಳ್ಳು. ಯಾವ್ಯಾವ ಕಾರಣಗಳಿಗೇನು ಆಗಿರ್ಬೋದು, ಈ ಸಾರಿ ಅಂತೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಲ್ಲ. ನಮ್ಮ ಹೋರಾಟ BJP ವಿರುದ್ಧ ಮತ್ತು ಧರ್ಮದ ವಿರುದ್ಧ. ಯಾರು ಧರ್ಮ ಮತ್ತು ಧರ್ಮಗಳ ನಡುವೆ ಬೆಂಕಿ ಹಚ್ತಾರೋ ಅವ್ರ ವಿರುದ್ಧ ನಮ್ಮ ಹೋರಾಟ. ಎಲ್ಲರೂ ಕೂಡ ಬದುಕಬೇಕಂದ್ರೆ ಸಂವಿಧಾನ ಜೀವಂತವಾಗಿರಬೇಕು. ಗಿರೀಶ್ ಕಾರ್ನಾಡ್ ಕಟ್ಟಿರ್ತಕ್ಕಂಥ ನಾಡಿದ್ದು, ಬಸವಣ್ಣವ್ರು ಕಟ್ಟಿರ್ತಕ್ಕಂಥ ನಾಡು, ದಲಿತ ಚಳವಳಿ ನಡೆದಿರ್ತಕ್ಕ ದೇವನೂರು ಮಾದೇವ್ ಅವರು ನಡೆದಿರ್ತಕ್ಕಂಥ ನಾಡಲ್ಲಿ ನೀವು ಹಿಜಾಬ್ ತಗೊಂಬಂದ್ರಿ, ಹಲಾಲ್ ತಗೊಂಬಂದ್ರಿ, ಅವರ ಎಲ್ಲ ಮೂಲಭೂತ ಹಕ್ಕುಗಳಿಗೂ ಕೂಡ ಧಕ್ಕೆ ತರ್ತಾ ಇದ್ದೀರಲ್ಲ. ಮುನಿಸ್ವಾಮಿ ಬೈತಾನೆ ಅಂದರೆ ಮುನಿಸ್ವಾಮಿಗೆ ಸೈದ್ಧಾಂತಿಕವಾಗಿರ್ತಕ್ಕಂಥ ನೆಲೆನೇ ಇಲ್ಲ. ಆತನ ಪಕ್ಷದಲ್ಲಿ ಆತನಿಗೆ ಯಾಕೆ ಬಿಫಾರಂ ಕೊಡಲಿಲ್ಲ ನೋಡಿ, ಅನಂತಕುಮಾರ್ ಹೆಗಡೆ ಬಿಫಾರಂ ಕೊಡಲಿಲ್ಲ ಈ ಸಲ BJP. CT ರವಿ ಕೊಡಲಿಲ್ಲ, ಈಶ್ವರಪ್ಪ ಕೊಡಲಿಲ್ಲ, ಅವನು ಪ್ರತಾಪ್ ಸಿಂಹ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಮುನಿಸ್ವಾಮಿ ಕೊಡಲಿಲ್ಲ. ಇವ್ರನ್ನ 5 ಜನ ರಾಜ್ಯದಲ್ಲಿ ದಿನಾ ಬೆಳಗ್ಗೆ ಎದ್ದರೆ ಬೆಂಕಿ ಇಡೋದು, ಒಂದು ಜೋಬಲ್ಲಿ ಸೀಮೆಣ್ಣೆ, ಇನ್ನೊಂದು ಜೋಬಲ್ಲಿ ಬೆಂಕಿ ಪಟ್ಟಣ, ಎಲ್ಲೋದ್ರೆ ಅಲ್ಲಿ ಬೆಂಕಿ ಇಡ್ತಾ ಇರೋ ಕೆಲಸ ಮಾಡಿರೋದು. ಅವ್ರ ಪಕ್ಷದವರೇ ಅವರ ಆಡಳಿತ ಒಪ್ಕೊಂಡಿಲ್ಲ ಅಂದ್ರೆ ನಾವು ಒಪ್ಪಕ್ಕಾಗುತ್ತಾ? ಇವತ್ತು ನಾವು ನಿಮ್ಗೆ ಒಬ್ಬ ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ದಲಿತ ಪರ ಹೋರಾಟಗಾರರು ಹಾಗೂ 29ನೇ ವಾರ್ಡ್ನ ನಗರಸಭಾ ಸದಸ್ಯರು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಅಂಬರೀಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್, ಮೊದಲಿಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಕಾರಣ ಏನು? ನಾವೆಲ್ಲರೂ ಕೂಡ ಮೊದಲಿಂದನೂ ಕೂಡ ಕಾಂಗ್ರೆಸ್ನ ಸಿಂಪಥೈಸರ್ಸ್. ನಾವು ಮೊದಲಿಂದನೂ ಕೂಡ ದಲಿತ ಚಳವಳಿಯಲ್ಲಿ ಇದ್ದಿದ್ದರಿಂದ ಮತ್ತು ಅಂಬೇಡ್ಕರ್ ಅವ್ರನ್ನ ವಿಚಾರಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ನಮಗೆ BJP ಸಾಂಪ್ರದಾಯಿಕ ವಿರೋಧಿ. ಹಾಗಾಗಿ ನಾವು ಮೊದಲಿಂದನೂ ಕೂಡ ಕಾಂಗ್ರೆಸ್ನ ಸಿಂಪಥೈಸರಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಮತ್ತು ಮತೀಯ ಶಕ್ತಿಗಳನ್ನು ವಿರೋಧ ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಯಾವ ಈ ಧರ್ಮಗಳ ವಿರುದ್ಧ ಬೆಂಕಿಯನ್ನು ಹಚ್ತಾವೋ ಅವುಗಳೆಲ್ಲವನ್ನು ಕೂಡ ಮೊದಲಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈಗ ಮೊದಲು ನಾವು ಪ್ರಾರಂಭದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿ ಜನತಾದಳದಲ್ಲಿ ವಿದ್ಯಾರ್ಥಿ ಜಾತ್ಯತೀತ ಜನತಾದಳದಲ್ಲಿ ಅವರು ಯಾವತ್ತು ಕುಮಾರಸ್ವಾಮಿಯವರು BJP ಜೊತೆಗೆ ಹೋದರೆ ಅವತ್ತು ನಾವು JDSಯಿಂದನೂ ಆಚೆಗೆ ಬಂದ್ವಿ. ನಮ್ಮದು ನಮ್ಮ ಹೋರಾಟ BJP ವಿರುದ್ಧ ಮತ್ತು ಧರ್ಮದ ವಿರುದ್ಧ. ಯಾರು ಧರ್ಮ ಮತ್ತು ಧರ್ಮಗಳ ನಡುವೆ ಬೆಂಕಿ ಹಚ್ತಾರೋ ಅವ್ರ ವಿರುದ್ಧ ನಮ್ಮ ಹೋರಾಟ. ಹಾಗಾಗಿ ನಾವು ನಮಗೆ ಉಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ಸು, ಅನಿವಾರ್ಯ ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದೀವಿ. ಕೌನ್ಸಿಲರ್ ಆಗಿ ಗೆದ್ದಾಗಿಂದ ಏನೇನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದೀರಾ ಸರ್? ನಿಮ್ಮ ವಾರ್ಡ್ನಲ್ಲಿ ಕೌನ್ಸಿಲರ್ ಆಗಿ ಗೆದ್ದ ಮೇಲೆ ನಾನು ಬಹುಶಃ 1.5-3 ಕೋಟಿ ರೂಪಾಯಿ ವರ್ಕನ್ನು ತೊಗೊಂಬಂದು ಮಾಡಿದ್ದೇವೆ. ನನ್ನ ವಾರ್ಡಲ್ಲಿ ಇದುವರೆಗೂ ಕೂಡ ಎಲ್ಲೂ ಕೂಡ ನೀರಿನ ಸಮಸ್ಯೆಯನ್ನು ಉಲ್ಬಣ ಆಗದಿರೋ ರೀತಿಯಲ್ಲಿ ನೀರಿನ ಸಮಸ್ಯೆಯನ್ನು ಮಾಡಿದ್ದೇವೆ. ಇಲ್ಲೇ ಅಣತಿ ದೂರದಲ್ಲಿ ಇರೋದ್ರಲ್ಲಿ ಸಣ್ಣ ಜಾಗ ಇದೆ, ಅದರಲ್ಲಿ ಒಂದು ಪಾರ್ಕ್ ಮಾಡಿದ್ದೇವೆ, ಪೈಪ್ ಲೈನ್ ಮಾಡಿಸ್ಕೊಟ್ಟಿದ್ದೇವೆ, ರೋಡ್ ಕೆಲಸಗಳು ಮಾಡಿದ್ದೇವೆ ಸುಮಾರಷ್ಟು. ಈಗ ಮಂಜಣ್ಣ ಅವರು ಬಂದ ಮೇಲೆ ನಮಗೆ 60 ಲಕ್ಷ ರೂಪಾಯಿ ರೋಡ್ ವರ್ಕ್ಸ್ ಕೊಟ್ಟಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ನಮಗೊಂದು 20 ಲಕ್ಷ ಅವರ ಪರ್ಸನಲ್ ನಿಧಿಯಿಂದ ದುಡ್ಡು ಕೊಟ್ಟು ಡ್ರೈನ್ಸು ರೋಡ್ಸ್ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಸಾಕ್ತಾ ಇದ್ದಾವೆ. ಜನ ಯಾಕೆ ಕಾಂಗ್ರೆಸ್ಗೆ ಮತ ಹಾಕಬೇಕು ಸರ್? ಬೇರೆ ಬೇರೆ ಪಕ್ಷಗಳಿದೆ, ಹೊಸದಾಗಿ ಬೇರೆ KKR ಅಂತ ಪಕ್ಷ ಬೇರೆ ಬರ್ತಾ ಇದೆ, ಅವ್ರಿಗೆಲ್ಲ ಬಿಟ್ಟು ಯಾಕೆ ಜನ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕು ಅಂದರೆ ಇವತ್ತಿನ ಸನ್ನಿವೇಶಕ್ಕೆ ಹೇಳೋದಾದರೆ ಈ ಭಾರತ ದೇಶದಲ್ಲಿ ಬಡವರನ್ನು ವಿಶೇಷವಾಗಿ ಬಡವರನ್ನು ಕಾಪಾಡ್ತಕ್ಕಂಥ ಕಾಳಜಿ ಇರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಪಕ್ಷ ಯಾವ್ಯಾವ ಯೋಜನೆಗಳು ತಂದಿದ್ದವೋ ಅದು ಇಂಥ ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಸ್ಕೀಮ್ ಯಾವುದೂ ಇಲ್ಲ. ಇವತ್ತಿನ ತಗೊಳ್ರಿ ನೀವು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ತೊಗೊಳ್ರಿ, ಇವತ್ತು ತೊಗೊಳ್ರಿ ರಾಜೀವ್ ಗಾಂಧಿ ಅವ್ರು ತೊಗೊಳ್ರಿ, PV ನರಸಿಂಹರಾವ್ ಅವ್ರು ತೊಗೊಳ್ರಿ, ಮನಮೋಹನ್ ಸಿಂಗ್ ಅವ್ರು ತೊಗೊಳ್ರಿ,
ಯಾರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರೂರವರಿಂದ ಹಿಡಿದು ಇಲ್ಲಿಯವರೆಗೂ ಮನಮೋಹನ್ ಸಿಂಗ್ವರೆಗೂ ಯಾರು ದೇಶದಲ್ಲಿ ಆಡಳಿತ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಎಲ್ಲ ವರ್ಗಗಳಿಗೂ ಸೀಮೆ ಒಳಗೊಂಡಂತೆ, ವಿಶೇಷವಾಗಿ ಬಡವರಿಗೆ ಒಳಗೊಂಡಂತೆ, ಕೂಲಿ ಕಾರ್ಮಿಕರಿಗೆ ಒಳಗೊಂಡಂತೆ, ಮತ್ತು ಮಹಿಳೆಯರಿಗೆ ಒಳಗೊಂಡಂತೆ ಎಲ್ರಿಗೂ ಪ್ರಾತಿನಿಧ್ಯವನ್ನು ಕೊಡ್ತಾ ಇರ್ತಕ್ಕಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಮಾತ್ರ. ನಮಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೂ ಜೀವಂತವಾಗಿರುತ್ತೋ, ಈಗ ಇವತ್ತು ನಾವೆಲ್ಲರೂ ಕೂಡ ನಾವು ಬದುಕ್ತಾ ಇರ್ತಕ್ಕಂಥದ್ದು ಕೂಡ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಸಂವಿಧಾನ ಮೂಲ ಆಶಯಗಳ ಮೇಲೆ ನಾವು ಬದುಕ್ತಾ ಇದ್ದೇವೆ. ಇವತ್ತು ಸಂವಿಧಾನ ಮೂಲ ಆಶಯಗಳ ಭ್ರಾತೃತ್ವಕ್ಕೆ ಇವಾಗ ಧಕ್ಕೆ ಆಗ್ತಾ ಇದೆ, ಸಮಾನತೆಗೆ ಧಕ್ಕೆ ಆಗ್ತಾ ಇದೆ, ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತಾ ಇದೆ, ಎಲ್ಲವೂ ಕೂಡ ಇವತ್ತು ಧಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ತಂದುಕೊಟ್ಟಿದೆ. ಮೀಸಲಾತಿಯನ್ನು ನೇರವಾಗಿ ತೆಗೆದೇ ಹೋದರೂ ಕೂಡ ಅನಿವಾರ್ಯವಾಗಿ ಇಂಡೈರೆಕ್ಟ್ ಆಗಿ ಇವತ್ತು ಮೀಸಲಾತಿಯನ್ನು ಕೂಡ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಬದುಕಬೇಕಂದ್ರೆ ಸಂವಿಧಾನ ಜೀವಂತವಾಗಿರಬೇಕು. ಇವತ್ತು BJPಯಲ್ಲಿರ್ತಕ್ಕಂಥ ಕೆಲವರು ಸಂಸದರು ಅನಂತಕುಮಾರ್ ಹೆಗಡೆ ಹೇಳ್ದ, ನಾನು ಸಿಟ್ ಕ್ರಾಸ್ ಆದರೆ ನಾವು ಇರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂದ್ರೆ ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ಲಬೇಕಾಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರ ಕ್ಯಾರೆಕ್ಟರ್ ನೀವು ಎಷ್ಟು ಗೊತ್ತಿದೆಯೋ ಗೊತ್ತಿರಲು ಅವ್ರಿಗೆ ಭಯ ಅಂತಕ್ಕಂಥದ್ದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಕೋಲಾರ ಜಿಲ್ಲೆಯ ಜನತೆ ಮೇಲೆ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ಇದು ದಲಿತ ಚಳವಳಿ ಹುಟ್ಟಿರ್ತಕ್ಕಂಥ ನಾಡು, ಅಹಿಂದ ಚಳವಳಿ ಹುಟ್ಟಿರ್ತಕ್ಕಂಥ ನಾಡು. ಹಾಗಾಗಿ ಇಲ್ಲಿ ಸಿದ್ಧಾಂತ ಮತ್ತು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಇರ್ತಕ್ಕಂಥ ಜನ ಹೆಚ್ಚಿಗಿರೋದ್ರಿಂದ ಇದು ಈ ಜಿಲ್ಲೆಯಲ್ಲಿ ಆತಂಕ ಪಡ್ತಕ್ಕಂಥ ಪ್ರಶ್ನೆ ಸಿದ್ದರಾಮಯ್ಯನವ್ರು ಕಾಡೋದೇ ಇಲ್ಲ. ಕಾಂಗ್ರೆಸ್ ಪಕ್ಷನ ಯಾವಾಗಲೂ ಒಂದು ಆರೋಪ ಇದ್ದೇ ಇರುತ್ತೆ ಕಾಂಗ್ರೆಸ್ ಪಕ್ಷ ಮೇಲೆ, ಏನಂದ್ರೆ ಅವ್ರು ಬರೀ ಮುಸ್ಲಿಂ ಸಮುದಾಯದ ಹಿಂದೆ ಮುಂದೆನೆ ಇರ್ತಾರೆ, ಬೇರೆಯವ್ರನ್ನ ತೃಪ್ತಿ ಪಡಿಸಲ್ಲ, ಆ ಮುಸ್ಲಿಂ ಸಮುದಾಯದ ಓಟುಗಳಿಗೋಸ್ಕರ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಪಕ್ಷವರು ನಾವೆಲ್ಲರನ್ನು ಸಮಾನವಾಗಿ ನೋಡ್ತಾರೆ ಅಂತಾರೆ, ಆ ಒಂದು ಆರೋಪ ಮಾತ್ರ ಹೋಗ್ತಾ ಇಲ್ಲ ಯಾಕೆ? ಈಗ ಈ ಆರೋಪ ಮಾಡ್ತಾ ಇರೋದು ಯಾರು? ಒಂದು BJPಯವರು, ಎರಡನೇದು JDSನವರು. ಏನು ಬರೀ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರಲ್ವಾ, ಇವತ್ತು ಶಕ್ತಿ ಯೋಜನೆ ಕೊಡ್ತಾ ಇದ್ದೀವಿ ನಾವು. ಶಕ್ತಿ ಯೋಜನೆ ಬಸ್ಸಲ್ಲಿ ಓಡಾಡ್ತಕ್ಕಂಥ ಎಲ್ಲ ಧರ್ಮದ ಮಹಿಳೆಯರು ಕೂಡ ಇವತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರ? ಅದೇನಾದರೂ ಬರೀ ಮುಸ್ಲಿಮರಿಗೆ ಮಾತ್ರ ಇದೆಯಾ? ಅಕ್ಕಿ ಕೊಡ್ತಾ ಇದ್ವಿ ಫ್ರೀ ಅಕ್ಕಿ 10 kg, ಬರೀ ಮುಸ್ಲಿಮರಿಗೆ ಕೊಡ್ತಾ ಇದ್ದಾರ? ಎಲ್ಲ ಧರ್ಮದವ್ರಿಗೂ ಕೊಡ್ತಾ ಇದ್ದೀವಿ. ಇವತ್ತು ಯೂನಿಟಿ ಕೊಡ್ತಾ ಇದ್ದೀವಿ, ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದಾವ? ಎಲ್ಲ ಧರ್ಮಕ್ಕೂ ಸೀಮಿತವಾಗಿದೆ. ಸರ್ಕಾರ ಕೈಗೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಧರ್ಮಕ್ಕೂ ಸೇರಿ ಕೊಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಉದ್ದೇಶ ಮತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಮೇಡಮ್. ಮತ್ತು ಮೊನ್ನೆ ಕೂಡ ಒಬ್ಬರು ಹೇಳಿದ್ದಾರೆ, ರಾಹುಲ್ ಶಿವಶಂಕರ್ ಅಂತ News18ನಲ್ಲಿ ಒಬ್ಬ ರಿಪೋರ್ಟ್ರು ಅಥವಾ ಏನೂ ಗೊತ್ತಿಲ್ಲ, ಆತ ಹೇಳಿದ್ದ ಈ ಮುಜರಾಯಿ ಇಲಾಖೆಯಲ್ಲಿರ್ತಕ್ಕಂಥ ಹಣವನ್ನೆಲ್ಲನೂ ಕೂಡ ಎತ್ಕೊಂಡು ಕೊಟ್ಬಿಡ್ತಾ ಇದ್ದಾರೆ ಅಂತ ಹೇಳಿ. ಇದು ಸರ್ಕಾರದ ಸುತ್ತೋಲೆಗಳು ಓದೋದಿಲ್ವಾ ಇವರು? ಆ ಹಣನ ಯಾವುದಕ್ಕೂ ಉಪಯೋಗ ಮಾಡೋಂಗಿಲ್ಲ, ಆ ದೇವಸ್ಥಾನದ ಅಭಿವೃದ್ಧಿಗಷ್ಟೇ ಉಪಯೋಗ ಮಾಡ್ತಕ್ಕಂಥದ್ದು. ಇವತ್ತು ಕೇವಲ ಮುಸ್ಲಿಮರಿಗೆ, ಇವತ್ತು ಅವ್ರ ಜನಸಂಖ್ಯೆ ಎಷ್ಟಿದೆ ಮುಸ್ಲಿಮರ ಜನಸಂಖ್ಯೆ? ಇವತ್ತು ಮುಸ್ಲಿಮರ ಜನಸಂಖ್ಯೆ ಈ ದೇಶದಲ್ಲಿ 17% ಇದ್ದಾರೆ. ಇವ್ರು ನಾವು ಕೊಟ್ಟಿರ್ತಕ್ಕಂಥದ್ದು ಹಣ ಎಷ್ಟು? ಬರೀ 3,000 crore ಕೊಟ್ಟಿದ್ದೀವಿ ನಾವು. ಇದು ಬೊಬ್ಬೆ ಇಡ್ತಾ ಇದ್ದಾರೆ ಇವರು. ಅವ್ರು ಕೊಡಬೇಕಾಗಿರ್ತಕ್ಕಂಥ ಪೂರ್ಣ ಪ್ರಮಾಣದ ಸವಲತ್ತು ಮತ್ತು ಸೌಕರ್ಯಗಳನ್ನು ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರನೂ ಕೂಡ ವಿಫಲವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರನು ಅವ್ರಿಗೆ ಏನು ಕೊಡಬೇಕಾಗಿತ್ತಾನೆ ಅದನ್ನು ಕೂಡ ಪೂರೈಸಬೇಕಾಗಿದೆ. BJP ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದ್ರಲ್ಲ, ದೇಶದಲ್ಲಿ ಬೆಂಕಿ ಇಚ್ಚಿಬಿಟ್ಟು ಕರ್ನಾಟಕದಲ್ಲಿ ಇದುವರೆಗೂ ಕುವೆಂಪು ಅವರು ಕಟ್ಟಿರ್ತಕ್ಕಂಥದ್ದು, ದಾರಾಬೇಂದ್ರೆ ಕಟ್ಟಿರ್ತಕ್ಕಂಥ ನಾಡು, ಗಿರೀಶ್ ಕಾರ್ನಾಡ್ ಕಟ್ಟಿರ್ತಕ್ಕಂಥ ನಾಡಿದ್ದು, ಬಸವಣ್ಣವ್ರು ಕಟ್ಟಿರ್ತಕ್ಕಂಥ ನಾಡು, ದಲಿತ ಚಳವಳಿ ನಡೆದಿರ್ತಕ್ಕಂಥ ದೇವನೂರು ಮಾದೇವ್ ಅವರು ನಡೆದಿರ್ತಕ್ಕಂಥ ನಾಡಲ್ಲಿ ನೀವು ಹಿಜಾಬ್ ತಗೊಂಬಂದ್ರಿ, ಹಲಾಲ್ ತಗೊಂಬಂದ್ರಿ, ಅವರ ಎಲ್ಲ ಮೂಲಭೂತ ಹಕ್ಕುಗಳಿಗೂ ಕೂಡ ಧಕ್ಕೆ ತರ್ತಾ ಇದ್ದಿರಲ್ಲ. BJP ಮಾಡಿದ್ದು ಇದೇ ತಾನೇ ಮಾಡಿದ್ದವರು. ಹೆಣ್ಣು ಮಕ್ಕಳು ನ್ಯಾಯವಾಗಿ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ, ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ, ಓದಲಿಕ್ಕಾಗಲಿಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ಅವರನ್ನು ನಾವು ಡಿಸ್ಟರ್ಬ್ ಮಾಡಿಕೊಂಡೇ ಬಂದ್ವಲ್ಲ. ಇದು BJP ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಎಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾ ಇರ್ತಕ್ಕಂಥ ಸ್ಕಾಲರ್ಶಿಪ್ನ BJP ಸರ್ಕಾರದ ನಿಲ್ಸಾಕದವಲ್ವ? ಅವತ್ತು ಏನಾಗಿತ್ತು? ಅದು ಮುಸ್ಲಿಂ ವಿರೋಧಿ ನೀತಿ ಅಲ್ವಾ? ಇವತ್ತು ಎಲ್ಲ ವರ್ಗಗಳಿಗೂ ಒಳಗೊಂಡಂತೆ ಇವತ್ತು ಸಿದ್ದರಾಮಯ್ಯನವರು ಸವಲತ್ತು ಕೊಡ್ತಾ ಇದ್ದಾರೆ, DK ಶಿವಕುಮಾರ್ ಸಾಹೇಬರು ಸವಲತ್ತು ಕೊಡ್ತಾ ಇದ್ದಾರೆ. ಇವತ್ತು ಅಕ್ಕಿ ಯಾವ ಯೋಜನೆಯಲ್ಲಿ ನಾವು ಇದೇ ವರ್ಗಕ್ಕೆ ಸೀಮಿತ ಅಂತ ಕೊಟ್ಟಿದ್ದಾರೆ? ಇವತ್ತು ದಲಿತ ವರ್ಗಕ್ಕೆ 26,000 crore ಕೊಟ್ಟಿದ್ದಾರೆ, ಮುಸ್ಲಿಮಾನ್ ಸಮುದಾಯಕ್ಕೂ ಕನಿಷ್ಠ ಪಕ್ಷ 10,000 crore ಕೊಡಬೇಕು ಕೊಟ್ಟಿದ್ದಾರೆ. ತಪ್ಪೇನಿದೆ? ಈ ರಾಜ್ಯದ ಬಜೆಟ್ ಎಷ್ಟಿರೋದು? ರಾಜ್ಯದ ಬಜೆಟ್ ಎಷ್ಟು ಮೇಡಮ್? 2,00,000 crore ಅಕ್ಕನ್ನು
ಅಧಿಕವಾಗಿದೆ. 2 ಲಕ್ಷ ಕೋಟಿಯಲ್ಲಿ 10,000 ಕೋಟಿ ಹೆಚ್ಚಾಗೋಯ್ತಾ? ಬರೀ ಈ ಪಂಚಯೋಜನೆಗಳಿಗೋಸ್ಕರನೇ ಎಲ್ಲ ಖರ್ಚು ಮಾಡ್ತಿದ್ದಾರೆ, ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಬೇರೆ ಪಕ್ಷದವರು. ಈಗ ಪಂಚಯೋಜನೆಗಳಿಗೆ ಖರ್ಚು 58,000 ಕೋಟಿ ಪಂಚಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. 58,000 ಕೋಟಿ 5 ಗ್ಯಾರಂಟಿಗಳಿಗೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಉಳಿಕೆ ಬಜೆಟ್ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅದೇನು ಅಭಿವೃದ್ಧಿಗಲ್ವಾ? ಸಿದ್ದರಾಮಯ್ಯ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದಾರಾ? ಡಿ ಕೆ ಶಿವಕುಮಾರ್ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದಾರಾ? ಯಾರ ಮನೆಗೆ ಎತ್ಕೊಂಡು ಹೋಗ್ತಾ ಇರೋಲ್ಲ, ಎಲ್ಲವೂ ಕೂಡ ಸಾರ್ವಜನಿಕರಿಗೆ ವಿನಿಯೋಗ ಆಗ್ತಾ ಇರೋದು. ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಯಾವುದೂ ಈಡೇರಿಸಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇರೋದ್ರಿಂದ ಮನುಷ್ಯನಿಗೆ ಯುದ್ಧ ಮಾಡೋಕ್ಕಾಗದೇ ಇದ್ದಾಗ, ಸತ್ಯನ ಗೆಲ್ಲಕ್ಕಾಗದೇ ಇದ್ದಾಗ ಮನುಷ್ಯ ಉಪಯೋಗಿಸ್ತಕ್ಕಂಥ ದೊಡ್ಡ ಅಸ್ತ್ರನೇ ಅಪಪ್ರಚಾರ. ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಅಪಪ್ರಚಾರ ಇದು. ನಾವು ರೈತರು, ನಾನೀಗ ನನ್ನೂರಿಗೆ ಹೋಗಿದ್ದೆ ಮೊನ್ನೆ. ನನ್ನೂರಿಗೆ ಹೋದಾಗ ನಾನು ದೊಡ್ಡಪ್ಪ ಸೌದೆಗೆ ಹೋಗ್ತಾ ಇದ್ದೆ. ಏನಪ್ಪ ಸೌದೆಗೆ ಹೋಗ್ತಾ ಇದ್ದೆ ಅಂದರೆ, ಅವ್ರು ತಲ್ಗೋಳು ಹೇಳ್ತಾರೆ, ಎಲ್ಲಪ್ಪ ಅವ್ನು ಮುನ್ನ ಮಸ್ತು ತೊಗೊಂಬಂದು ಗ್ಯಾಸ್ ಇಷ್ಟು ಮಾಡಿಬಿಟ್ಟವನ್ನೆ, ನಾವೆಲ್ಲೂ ಗ್ಯಾಸ್ ಕೊಂಡ್ಕೊಳ್ಳೋದು ಅಂತೇಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾಸ್ನ ಬೆಲೆ ಏನಿತ್ತು? ಪೆಟ್ರೋಲ್ ಬೆಲೆ ಸರ್ಕಾರ ಬಂದರೆ ಬೆಲೆ ಕಮ್ಮಿ ಮಾಡ್ತಾರೆ, 100% ಮಾಡ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಪ್ರಬುದ್ಧ ರಾಜಕಾರಣಿ ನಾವು ಯುವಕರಲ್ಲಿ ಮೊನ್ನೆ ಕೃಷ್ಣಾ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಸವಾಲು ಎಸೆದಿದ್ರಲ್ಲ, ನೇರವಾಗಿ ಚರ್ಚೆಗೆ ಬನ್ನಿ, ಬಹಿರಂಗ ಚರ್ಚೆಗೆ, ನಮ್ಮ ಜಿ ಎಸ್ ಟಿ ಎಷ್ಟು ಹೋಗ್ತಾ ಇದೆ, ನಮ್ಗೆ ನೀವು ಎಷ್ಟು ಕೊಡ್ತಾ ಇದ್ದೀರಿ, ರಾಜ್ಯದ ಜನತೆ ಮುಂದೆ ಚರ್ಚೆ ಮಾಡೋಣದು ಬರಬೇಕಲ್ವ? ಅವ್ರು ಬರಲಿಲ್ಲ ಅಂದರೆ ಅವ್ರು ಸೋಲ್ತಾನೆ, ಅವ್ರು ಮಾಡಿರೋ ತಪ್ಪು ತಾನೆ. ಇದು ಬಿ ಜೆ ಪಿ ಅವರು ಸದಾಕಾಲ ಸುಳ್ಳನ್ನು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ತನ್ನದೇ ಆದ ನೆಲೆ ಇದೆ, ವಿಶೇಷವಾಗಿ ಅಹಿಂದ ವರ್ಗ ಸಿದ್ದರಾಮಯ್ಯನವ್ರ ಬೆನ್ನಿಗಿದೆ, ಕಾಂಗ್ರೆಸ್ ಸರ್ಕಾರದ ಬೆನ್ನಿಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಪಕ್ಷದ ಅಧ್ಯಕ್ಷರಾದ ಮೇಲೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮಂಜಣ್ಣ ಅವರಾಗಿರ್ಬೋದು, ಅನಿಲ್ ಅಣ್ಣ ಅವರಾಗಿರ್ಬೋದು, ವಿಶೇಷವಾಗಿ ತಳವರ್ಗಗಳಿಗೆ ನ್ಯಾಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಮುಲಾಜಿಗೆ ಒಳಗಾಗದೆ ನ್ಯಾಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮರಿಲೇಬಾರ್ದ ಇನ್ನೊಬ್ಬ ವ್ಯಕ್ತಿ ಅಂದರೆ ನಜೀರ್ ಅಹಮದ್ ಸಾಹೇಬ್ರು ಇರ್ಬೋದು. ಇವತ್ತು ಕಾರಣಾಂತರಗಳಿಂದ ಕೆಲವು ದುರುದ್ದೇಶಗಳಿಗೆ ಸೋಲೊಪ್ಪಿರ್ಬೋದು ಅಷ್ಟೇ, ರಮೇಶ್ ಕುಮಾರ್ ಸಾಹೇಬ್ರು ಅವರು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೋಲು ಅನ್ನೋದು ಸುಳ್ಳು. ಯಾವ್ಯಾವ ಕಾರಣಗಳಿಗೆ ಏನೂ ಆಗಿರ್ಬೋದು, ಈ ಸಾರಿ ಅಂತೂ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಲ್ಲ, ನಮ್ಗೆ ಯಾವುದೋ ಆತಂಕನೂ ಇಲ್ಲ, ಭಯನೂ ಇಲ್ಲ. ಅದನ್ನೇ ಹೇಳ್ತೀನಿ ಮೇಡಮ್. ಈಗ ನಾನು ಜೆ ಡಿ ಎಸ್ ಪಕ್ಷದಲ್ಲಿದ್ದೆ 2008 ಸತ್ಯ ಒಪ್ಪುತ್ತಾ ಇದ್ದೀನಲ್ವಾ, 2008 ವಿದ್ಯಾರ್ಥಿ ಜನತಾ ದಳದಲ್ಲಿದ್ದೆ, ಯುವಜನತಾ ದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡಿದ್ವಿ. ನಾವು ಒಂದು ಆಚೆ ಇದ್ದಾಗ ಎಲ್ಲವನ್ನು ವಿರೋಧ ಮಾಡಿದ್ದೆವು, ನಾವು ಕಾಂಗ್ರೆಸ್ಸನ್ನು ಕೂಡ ಮೊದಲು ವಿರೋಧ ಮಾಡಿದ್ದೆವು. ಆದರೆ ನಾವು ಈ ಪಕ್ಷದಲ್ಲಿ ಬಂದು ಸಿದ್ಧಾಂತಗಳು ಒಪ್ಪಿಕೊಂಡ ಮೇಲೆ ನಾವೆಲ್ಲೂ ಕೂಡ ವಿರೋಧ ಮಾಡಿಲ್ಲ. ಎರಡನೇದಾಗಿ ಯಾರ್ಯಾರು ಇವತ್ತು ನಮ್ಮ ನಾಯಕರಿದ್ದಾರೆ, ವಿಶೇಷವಾಗಿ ಎಲ್ಲರೂ ಕೇಳ್ತಕ್ಕಂಥದ್ದು ಪತ್ತೂರು ಮಂಜಣ್ಣ ಅವರು, ಸುಧಾಕರ್ ಅವರು ನೇರವಾಗಿ ಪ್ರಚಾರ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇರಲಿಲ್ಲ ವಸತಿ ಅವರು ಸರ್, ಅವ್ರು ಇರಲಿಲ್ಲ, ಬಟ್ ಅವರು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸಿದ್ರು ಸರ್. ಕೇಳಿ ಹೇಳ್ತಾ ಇದ್ದೀನಿ ಮೇಡಮ್, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ ಮೇಡಮ್. ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರೋದ್ರಿಂದ ಪುತ್ತೂರು ಮಂಜಣ್ಣ ಅವರು ಯಾವ ಕಾರಣಕ್ಕೂ ಕೂಡ ಆ ಥರ ಮಾಡೋದಿಲ್ಲ. ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂತ್ರಿಮಂಡಲದಲ್ಲಿದ್ದಾರೆ, ಅವ್ರು ಯಾರು ಕೂಡ ತಪ್ಪು ಮಾಡ್ತಕ್ಕಂಥ ಪ್ರಶ್ನೆಯೂ ಬರಲ್ಲ. ಆ ರೀತಿ ಇದು ಎಲ್ಲವೂ ಕೂಡ ತಪ್ಪು ಕಲ್ಪನೆ. ಮಂಜಣ್ಣ ಅವ್ರಿಗೆ ತೊಂದರೆ ಆಗಿತ್ತು, ಅವ್ರು ತೊಂದರೆ ಅವರೇ ಹೇಳ್ತಾ ಇದ್ರು, ನನಗೆ ತೊಂದರೆ ಆಯ್ತು, ನಾನು ತೊಂದರೆ ಮಾಡಿದೆ ಅಂತ. ಅಂದ್ರೆ ಇನ್ನೊಂದ್ಸಲ ತೊಂದರೆ ಮಾಡಿದ್ರೆ ಬಿಜೆಪಿಗೆ ಸಪೋರ್ಟ್? ಈಗ ನಿಮ್ಗೇನಾದ್ರೂ ನಿಮ್ಗೆ ನೀವು ನಾನು ನಿಮ್ಗೇನಾದ್ರೂ ಅಂದ್ರೆ ತಾನೇ ನೀವು ನನ್ಗೇನಾದ್ರೂ ಅನ್ನಕ್ಕಾಗೋದು? ಹೌದು, ನಾವು ಪರಸ್ಪರ ಕಾಂಗ್ರೆಸ್ ಪಕ್ಷದಲ್ಲಿ ವರ್ಷಾನುಗಟ್ಟಲೆ ಇರ್ತಕ್ಕಂತ ಸಿದ್ಧಾಂತ ಹಂಗಿಲ್ವಲ್ಲ ಸರ್, ಎಷ್ಟೇ ನಮ್ಗೆ ಪ್ರಾಬ್ಲಮ್ ಆಗ್ಲಿ ಪಕ್ಷ ಸಿದ್ಧಾಂತನ ಪಾಲಿಸ್. ಅವರು ಆ ಕ್ಷಣದಲ್ಲಿ ತಪ್ಪು ಮಾಡಿದ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ ಮೇಡಮ್. ಎಲ್ರಿಗೂ ರಮೇಶ್ ಕುಮಾರ್ ಅವ್ರಿಗೂ ಮತ್ತೆ ರಾಜ್ಯದಲ್ಲಿ ಮೊನ್ನೆ ತಾನೇ ನೀವು ಸದಾನಂದ ಗೌಡರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಬಸವನಗೌಡ ಎತ್ತಾಣ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಾವು ಈ ರಾಜ್ಯದಲ್ಲಿ ಏನಾದರೂ ನಾಯಕರಾಗಿ ಗುರುತಿಸ್ಕೊಂಡಿದ್ರೆ, ನಾವೇನಾದರೂ ರಾಜ್ಯದಲ್ಲಿ ನಾಯಕರಾಗಿ ಬೆಳೆದಿದ್ರೆ ಅದಕ್ಕೆ ಮೂಲ ಕಾರಣ ರಮೇಶ್ ಕುಮಾರ್ ಸಾಹೇಬರು ಅಂತೇಳಿ. ಬೆಳೆಸ್ತಕ್ಕಂಥ ಗುಣ ರಮೇಶ್ ಕುಮಾರ್ ಅವರಲ್ಲಿದೆ. ಅವರು ಸ್ಪೀಕರ್ ಆಗಿದ್ದಾಗ ಎಲ್ರಿಗೂ ಕೂಡ ಸಹಾಯ ಮಾಡಿದ್ದಾರೆ, ಎಲ್ರಿಗೂ ಅವಕಾಶಗಳು ಕೊಟ್ಟಿದ್ದಾರೆ, ಮಾತಾಡಿಸಿದ್ದಾರೆ. ರಮೇಶ್ ಕುಮಾರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಅವರೊಬ್ಬರೇ ಇರ್ತಕ್ಕಂಥದ್ದು. ಇವತ್ತು 1978 ವಿಧಾನಸಭೆಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು, 1969 ಮಲ್ಲೇಶ್ವರಂ ಇಂದ ಕಾರ್ಪೊರೇಷನ್ ಬಿ ಬಿ ಎಂ ಪಿ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ರು. ಹಾಗಾಗಿ ಅವರು ಹಿರಿಯ ರಾಜಕಾರಣಿಗಳಿದ್ದಾರೆ.
ಮಂಜಣ್ಣ ಅವರೊಬ್ಬರೆಲ್ಲ ರಾಜ್ಯದ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಮುಖಂಡರುಗಳು ಕೂಡ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನವನ್ನು ತಗೋತಾರೆ, ಅವರ ಸಲಹೆಗಳನ್ನು ತಗೋತಾರೆ, ಎಲ್ಲರೂ ಕೂಡ ಪ್ರೀತಿಯಿಂದ ಇರ್ತಾರೆ. ಮಂಜಣ್ಣ ಮೇಲೆ ಮಗನ ಪ್ರೀತಿ ಇದೆ ಅವರಿಗೆ ಇವತ್ತೆಲ್ಲ, ಮೊದಲಿಂದನೂ ಕೂಡ. ಈಗ ನಾನೊಬ್ಬ ಸಣ್ಣ ಸಮುದಾಯದವನು, ನನ್ನನ್ನು ಅವರ ಮಗ ಹರ್ಷಣ್ಣ ಯಾವ ರೀತಿ ನೋಡ್ಕೊತಾರೋ ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡ್ಕೋತಾರೋ, ಇವಾಗ ನಮಗೂ ಕೂಡ ಅಷ್ಟೇ ಪ್ರೀತಿ ಹಂಚ್ತಾರೆ. ಅದರಲ್ಲಿ ಮಂಜಣ್ಣನವರು ಭಾಳ ಸಣ್ಣ ಜಾತಿಯವರಾಗಿರೋದ್ರಿಂದ ಅವ್ರ ಮೇಲೆ ವಿಶೇಷವಾದ ಕಾಳಜಿ, ಪ್ರೀತಿ, ಅಭಿಮಾನ ಇರೋದರಿಂದ ಅದು ವೈಯಕ್ತಿಕ ಸಂಬಂಧ. ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡಬಾರ್ದು ಅಂತ ಹೇಳಿಲ್ಲ. ಮೊನ್ನೆನೂ ಹೇಳಿದ್ದಾರೆ ಭಾಷಣದಲ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದರೆ ತಾಯಿಗೆ ದ್ರೋಹ ಮಾಡ್ದಂಗೆ ಅಂತ ಹೇಳಿಲ್ಲ. ಹಾಗಾಗಿ ರಮೇಶ್ ಕುಮಾರ್ ಅವರು ಯಾವತ್ತೂ ಕೂಡ BJP ಬೆಂಬಲಿಸ್ತಕ್ಕಂಥ ಪ್ರಶ್ನೆನಿಲ್ಲ. ಬಹುಶಃ ಇಡೀ ವಿಧಾನಸಭೆಯಲ್ಲಿ BJP ಮತ್ತು RSS ವಿರುದ್ಧವಾಗಿ ದಾಳಿ ಮಾಡಿರೋದ್ರಲ್ಲಿ ರಮೇಶ್ ಕುಮಾರ್ ಮೊದಲಿಗರು. RSS BJP ವಿರೋಧ ಮಾಡಿದ್ರಿಂದಾನೆ ಇವತ್ತು 17 ಜನನ ಅಮಾನತ್ ಮಾಡಿದ್ರಿಂದ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರಿಂದಾನೆ ಎಲ್ಲರೂ ತಗೊಂಬಂದು ಅನಾಚಾರದ ದುಡ್ಡೆಲ್ಲ ಸುರಿದು ಅವರನ್ನ ಸೋಲಿಸಿದ್ದಾರೆ ಹೊರತು ಅವರು ಸೋಲಲ್ಲ. BJP ಇವಾಗ ನಾವು ಯಾರನ್ನ ಹೊರಗ್ನವ್ರನ್ನ ಕರ್ಕೊಬಂದು ನಿಲ್ಲಿಸಿದ್ರೆ ಕ್ಷೇತ್ರದಲ್ಲಿ, ಆವಾಗ ಕಾಂಗ್ರೆಸ್ನವರೆಲ್ಲ ಬೊಬ್ಬೆ ಹೊಡಿತಿದ್ರು, ಬೇರೆಯವರು ವಲಸಿಗರು ವಲಸಿಗರನ್ನ ಕರ್ಕೊಬಂದು ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಈಗ ಅವರೇ ಕರ್ಕೊಬಂದು ಹೊರಗ್ನವ್ರನ್ನ ನಿಲ್ಲಿಸಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೇನು ಹೇಳ್ತೀರ? ಈಗ ಕಾಂಗ್ರೆಸ್ ಪಕ್ಷ ಮೇಡಮ್, 1952 ಇಲ್ಲಿಯವರೆಗೂ ಇವತ್ತಿನವರೆಗೂ ಯಾವತ್ತೂ ಕೂಡ ಹೊರಗ್ನವ್ರನ್ನ ಹಾಕಲಿಲ್ಲ. ಹೊರಗ್ನವ್ರು ಬಂದಾಗ ಈಗ ಯಾರು ಬಂದಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡಲೇ ಮಾಡ್ತಾರೆ. ನಾವು ಬಂದಿದ್ದು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಾವಿಲ್ಲ ಅಂತ ಹೇಳ್ತಾ ಇದ್ದೀವ? ಹೊರಗಿನ ಕ್ಯಾಂಡಿಡೇಟ್ ಅಲ್ಲ, ನಾವು ಹೇಳೋಕ್ಕಾಗುತ್ತಾ? ಇದು ಅಸೆಂಬ್ಲಿ ಚುನಾವಣೆ ಅಲ್ಲ, ಇದು ಪಾರ್ಲಿಮೆಂಟ್ ಚುನಾವಣೆ ಇರೋದ್ರಿಂದ. ಸುಷ್ಮಾ ಸ್ವರಾಜ್ ಅವ್ರು ಬಂದು ಬಳ್ಳಾರಿಯಲ್ಲಿ ನಿಂತಿಲ್ವಾ? ಇಂದಿರಾ ಗಾಂಧಿ ಮೇಡಮ್ ಅವ್ರು ಬಂದು ಮಂಗಳೂರಲ್ಲಿ ನಿಂತಿಲ್ವಾ? ನರೇಂದ್ರ ಮೋದಿ ಗುಜರಾತಿಂದ ಹೋಗಿ ವಾರಣಾಸಿಯಲ್ಲಿ ನಿಂತಿಲ್ವಾ? ಅವ್ರಿಗೊಂದು ಮಾನದಂಡ, ನಮಗೊಂದು ಮಾನದಂಡ ಇರುತ್ತಾ? ಚುನಾವಣೆ ಅಂದಮೇಲೆ ಭಾರತೀಯ ಚುನಾವಣಾ ದಂಡ ಸಂಹಿತೆಯ ಪ್ರಕಾರ ಭಾರತ ದೇಶದಲ್ಲಿ ಅವನು ಎಲ್ಲಾದರೂ ಆಗಲಿ ಪ್ರಜೆ ಆಗಿದ್ದರೆ ಅವನು ನಿಲ್ಲಬೇಕಾದ್ರೂ ಪಾರ್ಲಿಮೆಂಟಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ಬೋದು. ಕರ್ನಾಟಕ ಅಸೆಂಬ್ಲಿ ಚುನಾವಣೆಗೆ ನಿಲ್ಲಬೇಕು, ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ಆ ವ್ಯಕ್ತಿ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಈಗ ಮುನ್ಸಿಪಾಲ್ಟಿಯಲ್ಲಿ ನಾನು ಈ ವಾರ್ಡಲ್ಲಿರೋ ನಾ ವಾರ್ಡಿಗೆ ನಿಲ್ಬೋದು ನಗರ ಪ್ರದೇಶಕ್ಕೆ. ಹಾಗಾಗಿ ಹೊರಗಿನವರು ಹೊರಗಿಂದು ಅಂತಕ್ಕಂಥ ಪ್ರಶ್ನೆ ಬರಲ್ಲ. ಇಲ್ಲಿ ಮಾನದಂಡ ಬರ್ತಕ್ಕಂಥದ್ದು ಜನಗಳ ಕ್ಷೇಮವನ್ನು ಕಾಪಾಡ್ತಕ್ಕಂಥದ್ದು, ಜನಗಳಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು, ಜನಗಳಿಗೆ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಇವತ್ತು ಮುಖ್ಯ ಉದ್ದೇಶವಾಗಿರಬೇಕು ಹೊರತು. ಈಗ ಮಂಜಣ್ಣವ್ರು ಬಂದಾಗೂ ಇದನ್ನು ಹೇಳಿದ್ರು, ಮಂಜಣ್ಣವ್ರು ಹೊರಗಿನವ್ರು ಬಂದುಬಿಟ್ರು, ಹೊರಗಿನವ್ರು ಬಂದುಬಿಟ್ರು ಅಂತ. ಇವತ್ತು ನಾನು ಸವಾಲು ಹಾಕ್ತೇನೆ, ಇಡೀ ಕೋಲಾರ ನಗರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯಿಂದ ಮೊದಲು ಎಷ್ಟು ರಸ್ತೆಗಳು ಆಗಿರಲಿಲ್ಲ, ಇವತ್ತು ವಿಧಾನಸಭಾ ಚುನಾವಣೆ ಆದಮೇಲೆ ಮಂಜಣ್ಣ ಅವರು ಎಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಅಭಿವೃದ್ಧಿ ವಿಚಾರದಲ್ಲಿ ನಾವು ಹೊರಗಿನವರು ಒಳಗಿರೋರು ಅಂತಕ್ಕಂಥದ್ದು ಮರೆಮಾಚಬೇಕಾಗುತ್ತೆ. ಯಾರು ಜನರ ಪರವಾಗಿ ಪಾರ್ಲಿಮೆಂಟಲ್ಲಿ ವಾಯ್ಸ್ ಮಾಡ್ತಾರೆ, ಯಾರು ಮೊದಲಿಂದ ಕೂಡ, ಅದು ನಾನಾಗಿರ್ಬೋದು, ಅದು ಮಲ್ಲೇಶ್ ಬಾಬು ಆಗಿರ್ಬೋದು ಅಥವಾ ಗೌತಮ್ ಅವರಾಗಿರ್ಬೋದು, ಅವ್ರಿಗೆ ಕ್ರೆಡಿಬಿಲಿಟಿ ಎಲ್ಲಿಂದ ತಗೋಬೇಕಂದ್ರೆ ಆತ ಸಾರ್ವಜನಿಕ ಜೀವನದಲ್ಲಿ ಎಷ್ಟು ವರ್ಷದಿಂದ ಜೀವನ ನಡೆಸಿದ್ದಾನೆ, ಸಾರ್ವಜನಿಕ ಜೀವನದಲ್ಲಿ ಆತನ ಸಾಧನೆಗಳೇನು. ಸಾರ್ವಜನಿಕ ಜೀವನದಲ್ಲಿ ಯಾರು ನಿರಂತರವಾಗಿ ಸಾರ್ವಜನಿಕರಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಬಡವರು ಮತ್ತು ಜನಸಾಮಾನ್ಯರ ಕಷ್ಟಗಳು ಅರ್ಥ ಆಗ್ತಕ್ಕಂಥದ್ದು. ಗೌತಮ್ರವರು NSU ಹಿಡಿದು, ಯೂತ್ ಕಾಂಗ್ರೆಸ್ಸಿಂದ ಹಿಡಿದು, ಪೇರೆಂಟ್ ಕಾಂಗ್ರೆಸ್ಸಿಂದ ಹಿಡಿದು ಪ್ರತಿಯೊಂದು ಮಟ್ಟದಲ್ಲೂ ಕೂಡ ಬೂತ್ ಮಟ್ಟದಿಂದ ಬಂದಿರೋದ್ರಿಂದ ಎಲ್ಲ ಕಾರ್ಯಕರ್ತರ ಸಮಸ್ಯೆನೂ ಗೊತ್ತಾಗುತ್ತೆ, ಮೇಲಾಗಿ ಬಡವರ ಸಮಸ್ಯೆ ಕೂಡ ಆತನಿಗೂ ಕೂಡ ಗೊತ್ತಾಗುತ್ತೆ ಮೇಡಮ್. ಹಾಗಾಗಿ ಇಲ್ಲಿ ಹೊರಗಿನವರು ಅನ್ನೋದಕ್ಕಿಂತ ನಾವು ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು. ಈಗ JDSನವರು ಕೋಲಾರ ಕೇಶವ ಅಂತ ಒಬ್ಬರನ್ನು ತಂದರು ಒಂದ್ಸತಿ, ಆಮೇಲೆ ಚಂದ್ರಪ್ಪ ಅನ್ನೋರನ್ನ ತಂದರು, ಆಮೇಲೆ BJP DS ವೀರಯ್ಯ ಅವ್ರನ್ನ ಆಚೆಯಿಂದನೇ ತಂದಿದ್ದು, ಬಾಲಾಜಿ ಚೆನ್ನೈ ಅವ್ರನ್ನ ಒಬ್ಬರನ್ನು ಬಿಟ್ಟುಬಿಟ್ರೆ ಇವರೆಲ್ಲ ತೊಗೊಂಬಂದಿದ್ದೆಲ್ಲ ಬೇರೆ ಕ್ಯಾಂಡಿಡೇಟ್ಗಳೆಲ್ಲ. ಅವ್ರು ತೊಗೊಂಬಂದಾಗ ಲೋಕಲ್ ಕ್ಯಾಂಡಿಡೇಟು, ಬೇರೆಯವ್ರು ಬಂದಾಗ ಔಟ್ಸೈಡ್ ಕ್ಯಾಂಡಿಡೇಟ್ ಆಗೋಗುತ್ತಾ? ಇವೆಲ್ಲ ಅಪಪ್ರಚಾರ ಮಾಡ್ತಕ್ಕಂಥದ್ದು ಬಿಡಬೇಕು. ನೀವು ಏನು ಜನಗಳಿಗೆ, ಕಾಂಗ್ರೆಸ್ ಪಕ್ಷ ಏನು ಇವತ್ತು 25 ಯೋಜನೆಗಳನ್ನು ಘೋಷಣೆ ಮಾಡ್ಕೊಂಡು ಬರ್ತಾ ಇದೆ ಕೇಂದ್ರ ಸರ್ಕಾರ, ನೀವೇನು ಘೋಷಣೆ ಮಾಡ್ಕೊಂಡು ಬರ್ತಾ ಇದ್ರು ಹೇಳಬೇಕು. ಆಮೇಲೆ ಇಡೀ ಭಾರತ ದೇಶದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾದ್ಮೇಲೆ ಯಾವುದೇ ಗ್ರಾಮ ಪಂಚಾಯತಿಗಳು ಮೊದಲು ಗ್ರಾಮ ಪಂಚಾಯತಿಗಳಿಗೆ ಜೀವಕಳೆಯನ್ನು ತಂದು ಕೊಟ್ಟಿದ್ದು ಕೂಡ ಇದೇ ಕಾಂಗ್ರೆಸ್ನ ಅಬ್ದುಲ್ ನಜೀರ್ ಸಾಹೇಬರು. ಅಬ್ದುಲ್ ನಜೀರ್ ಸಾಹೇಬ್ರನ್ನ ಇವತ್ತು ಕೂಡ ನಾವು ಜೀವಂತಿಕವಾಗಿ ಇಟ್ಕೋಬೇಕು. ಅವರೇ ಈ ಸ್ಟ್ರಕ್ಚರನ್ನು ರೆಡಿ ಮಾಡಿಕೊಟ್ಟಿದ್ದು, ಪಂಚಾಯತ್ ಸ್ಟ್ರಕ್ಚರನ್ನು. ಮನಮೋಹನ್ ಸಿಂಗ್ ಅವರು ಆದಮೇಲೆ ಹಣನೇ ಇಲ್ದಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ನರೇಗಾ ಯೋಜನೆಯನ್ನು ತೊಗೊಂಬಂದು ಇಡೀ ಗ್ರಾಮ ಪಂಚಾಯತಿಗಳನ್ನು ಅಭಿವೃದ್ಧಿಗೆ ತೊಗೊಂಡೋಗಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇರುತ್ತೆ. ಇವತ್ತು ನಗರ ಮಟ್ಟದಲ್ಲಾಗಿರ್ಬೋದು,
ಮತ್ತು ಗ್ರಾಮಾಂತರ ಮಟ್ಟದಲ್ಲಾಗಿರ್ಬೋದು ಸಾರ್ವಜನಿಕರಿಗೆ ಮತ್ತು ಜನಗಳಿಗೆ ಏನಾದರೂ ಒಳ್ಳೇದು ಮಾಡಿದರೆ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ನೀಡಬೇಕಂದ್ರೆ ಇವತ್ತು ಉಳುವವನೇ ಭೂಮಿಯ ಒಡೆಯ. ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಫೇಲ್ಯೂರ್ ಆದರೂ ಕೂಡ ಕರ್ನಾಟಕದಲ್ಲಿ ದೇವರಾಜ ಅರಸು ಸಾಹೇಬರು ಅದನ್ನು ಭಾಳ ಪರಿಣಾಮಕಾರಿಯಾಗಿ ತಗೊಂಬಂದು ನಿಲ್ಲಿಸಿರ್ತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಹಸಿರು ಕಾರ್ಡ್ ತಂದಿರತಕ್ಕಂಥದ್ದು ಕೀರ್ತಿ ಯಾರಿಗಿರ್ತಕ್ಕಂಥದ್ದು? ಇವತ್ತು ನಾವ್ಯಾರು ಇವತ್ತು ನಮ್ಮ ಜನ್ರೇಷನ್ ಅವ್ರಿಗೆ ಯಾರಿಗೂ ಗೊತ್ತೇ ಇರಲ್ಲ ಹಸಿರು ಕಾರ್ಡ್ ಅಂತ. ಆ ಇತಿಹಾಸ ಎಲ್ಲವರೆಗೂ ಹೋಗಿದೆ. ಇವತ್ತು ಯಾವುದೋ ದೇಶದಿಂದ ಬರಗಾಲ ಬಂದಾಗ ಇಂದಿರಾ ಗಾಂಧಿ ಅವರು ಅಕ್ಕಿ ತರಿಸಿ ಜನಗಳಿಗೆ ಊಟ ಹಾಕಿದ್ದು ಎಲ್ಲೋಯ್ತು? ಏನು ನೀವು ನರೇಂದ್ರ ಮೋದಿ ಬಂದ ಮೇಲೆನೇನ ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಯುದ್ಧ? ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿಲ್ವಾ? ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಸೋಲಿಸಿಲ್ವಾ? ಬಾಂಗ್ಲಾದೇಶನ ಸೋಲಿಸಿಲ್ವಾ? ಇವೆಲ್ಲವನ್ನು ಕೂಡ ಜನ ಮರೆತುಬಿಟ್ರೆ ಹೇಗೆ? ಜನಾನು ಕೂಡ ತಗೋಬೇಕು. ಇವತ್ತು ಚುನಾವಣೆ ಬಂದಿದೆ ಅಂದರೆ ಒಂದು ಪುಲ್ವಾಮಾ ಗಲಾಟೆ ಆಗುತ್ತೆ. ಚುನಾವಣೆ ಬಂದಿದೆ ಅಂದರೆ ಇವಾಗ ದೇವ್ರಗಳನ್ನ ನೆನೆಸ್ಕೊಂಡಿದ್ದಾರೆ. ನಾವೇನು ದೇವ್ರು ಬಿರೋದಿಲ್ಲ, ಬರಲಿ ಅವರು ಬರಲಿ ನಾವು ಬರಲಿ, ದೇವ್ರ ಮಂತ್ರಗಳು ಹೋದ ಅವ್ರು ಒತ್ತಾರ ನಾವು ಒತ್ತಾರ. ದೇವರು ರಾಮ, ನಮಗೂ ರಾಮನೇ, ನಮ್ಮನೇಲಿ ರಾಮ ಇಲ್ವಾ? ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲೇ ಇದೆ ಸಿದ್ದರಾಮ ಅಂತ ಹೇಳಿ, ಅವ್ರ ಹೆಸರಲ್ಲಿ ಇದೇನು? ರಾಮ ಅವ್ರಿಗೊಬ್ಬರಿಗೆ ಸ್ವತ್ತಲ್ಲ, ನಮ್ಮದು ಕೂಡ ಸ್ವತ್ತು. ನಮ್ಮೂರಲ್ಲಿ ನಮ್ಮ ರಾಮನೂ ಇದ್ದಾನೆ, ಅವ್ರ ಊರಲ್ಲಿ ಅವ್ರ ರಾಮನೂ ಇದ್ದಾನೆ. ಈಗ BJP ಪಕ್ಷದಲ್ಲಿ ಎಲ್ಲ ಮೆಜಾರಿಟಿ ಬಂದರೆ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಬಂದು ಮೋದಿ ಅವರೇ ಅಂತ ಅವ್ರು ಘೋಷಣೆ ಮಾಡಿದ್ದಾರೆ ಆಲ್ರೆಡಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಅವ್ರ ಕ್ಯಾಂಡಿಡೇಟ್ನೇ ಘೋಷಣೆ ಮಾಡಿಲ್ಲ, ಇನ್ನೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ ಇಲ್ಲ, ಮತ್ತೆ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು BJP ಮಿನಿ ಒಂದು ಇದು ನಡೀತಾ ಇದೆ, ಮಿಲೇನಿಯಾ. BJP ಸರ್ವಾಧಿಕಾರಿ ಧೋರಣೆ. ಅವರು ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಯನ್ನು ಯಾವಾಗ ಘೋಷಣೆ ಮಾಡ್ತಕ್ಕಂಥದ್ದು? ಚುನಾವಣೆ ಆಗಬೇಕು, ಚುನಾವಣೆ ಆದಮೇಲೆ ಶಾಸಕಾಂಗ ಸಭೆ ಕರೀತಾರೆ, ಸಂಸದರ ಸಭೆ ಕರೀತಾರೆ, ಸಂಸದರ ಸಭೆ ಕರೆದಿದ್ದಾದಮೇಲೆ ಸಂಸದರೆಲ್ಲರೂ ಕೂಡ ಚುನಾಯಿತರು ಮಾಡಿದಾಗ ಈ ವ್ಯಕ್ತಿಯನ್ನು ನಾವು ಪ್ರಧಾನಿಯನ್ನಾಗಿ ಮಾಡಬೇಕು ಅಂದಾಗ ಅದು ಪ್ರಜಾಪ್ರಭುತ್ವ. ಇವ್ರು ಮಾಡ್ತಾ ಇರೋದು ಯಾವುದು? ಹಿಟ್ಲರ್ ಪ್ರಭುತ್ವ. ಇವ್ರದ್ದು ಈಗಲೇ ಅವ್ರು ಘೋಷಣೆ ಮಾಡ್ಕೊಂಡು ಹೋಗ್ತಾರೆ ಹಿಟ್ಲರ್ ಪ್ರಭುತ್ವ. ನಾವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ನಾವು ಚುನಾವಣೆಗೆ ಹೋಗಿದ್ದೀವಿ, ಪ್ರಜೆಗಳು ತೀರ್ಪು ಕೊಡಲಿ ನಮ್ಮ ಪರವಾಗಿ, ತೀರ್ಪು ಕೊಟ್ಟಾಗ ನಾವು ಸಭೆ ಮಾಡ್ತೇವೆ, ಸಂಸದರನ್ನು ಕೂರಿಸ್ತೇವೆ, ಯಾರು ಪ್ರಧಾನಿ ಆಗ್ಬೇಕಂತೇಳಿ ಹೇಳ್ತೇವೆ, ನಾವು ಇಡ್ತೇವೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರೇಸಲ್ಲಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರು ರೇಸಲ್ಲಿದ್ದಾರೆ. ನಮ್ಮ ಪಕ್ಷದಲ್ಲಿ ಇಂಥವ್ರೇ ಆಗ್ಬೇಕಂತೇಳಿ ಇನ್ನು ಕಡಖಂಡಿತವಾಗಿ ಏನು ಹಾಕ್ಕೊಂಡಿಲ್ವಲ್ಲ. ಅವರು ಹಿಟ್ಲರ್ ಪ್ರಭುತ್ವ, ನಮ್ಮದು ಪ್ರಜಾಪ್ರಭುತ್ವ. ನಾವು ಯಾರಾಗಬೇಕು ಯಾರಾಗಬಾರ್ದು ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ತಳಹದಿಯಲ್ಲೇ ಹೊರತು ನಾವು ಯಾರೋ ವ್ಯಕ್ತಿಯ ಕೈ ಕೆಳಗೆ ನಾವಿಲ್ಲ. RSS ಕೈ ಕೆಳಗಡೆ BJP ಇರ್ತಕ್ಕಂಥದ್ದು, ನಾವು ಪ್ರಜೆಗಳ ಕೈ ಕೆಳಗಡೆ ನಾವು ಇರ್ತಕ್ಕಂಥದ್ದು. ನಾವು ಪ್ರಜೆಗಳ ಆಶೀರ್ವಾದ ದೊರಕಿದ್ರೆ ಮಾತ್ರ ನಾವು ಪ್ರಧಾನಮಂತ್ರಿಯನ್ನು ಸೆಲೆಕ್ಟ್ ಮಾಡ್ತೀವಿ ಹೊರತು ಪ್ರಧಾನಮಂತ್ರಿಯನ್ನು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಹಿಟ್ಲರ್ ರಾಜ್ಯಭಾರ ನಮ್ಮದಲ್ಲ. BJPಯಲ್ಲಿ ಮುನಿಸ್ವಾಮಿ ಅವ್ರ ಪರ ಲೋಕಸಭಾ ಎಲೆಕ್ಷನಲ್ಲಿ ಕೊತ್ತೂರು ಮಂಜು ಅವರು ಸಪೋರ್ಟ್ ಮಾಡಿದ್ರು, ಈಗ ಅವರೇ ಅವ್ರ ವಿರುದ್ಧ ಮಾತಾಡ್ತಿದ್ದಾರೆ, KR ರಮೇಶ್ ಅವ್ರ ವಿರುದ್ಧ ಮಾತಾಡ್ತಿದ್ದಾರೆ. ಅವ್ರು ವ್ಯಕ್ತಿಕವಾಗಿ ಚೆನ್ನಾಗಿರ್ಬೋದು, ಬಟ್ ರಾಜಕೀಯವಾಗಿ ಮಾತಾಡ್ತಿದ್ದಾರೆ. ಮೇಡಮ್, ಒಂದು ನಾನು ಇತಿಹಾಸವನ್ನು ಓದಿರೋದರಲ್ಲಿ ಯಾರು ಕೂಡ ಯಾರಿಗೂ ಕೂಡ ಶತ್ರುಗಳಲ್ಲ, ಮಿತ್ರರು ಅಲ್ಲ. ರಾಜಕಾರಣದಲ್ಲಿ ಕೆಲವೇ ವ್ಯಕ್ತಿಗಳು ಮಾತ್ರ ರಾಜ್ಯ ಮತ್ತು ದೇಶದಲ್ಲಿ ಸಿದ್ಧಾಂತ ಸೈದ್ಧಾಂತಿಕದ ಮೇಲೆ ಬಂದಿರತಕ್ಕಂಥದ್ದು. ಮಂಜಣ್ಣ ಅವರು ಇವಾಗ ಮಾತಾಡ್ತಾ ಇದ್ದಾರೆ, ಅವತ್ತಿನ ಸಂದರ್ಭ ಆಗಿತ್ತು ಮಾತಾಡಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಆತ ಮಾಡಿರ್ತಕ್ಕಂಥ ಒಂದು ಪುಂಡಾಟಿಕೆ, ಸಾರ್ವಜನಿಕರಿಗೆ ಶಾಂತಿಯನ್ನು ಭಂಗ ಮಾಡಿರ್ತಕ್ಕಂಥದ್ದು, ಪದೇ ಪದೇ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಖಂಡಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಇವತ್ತಿದೆ. ಹಾಗಾಗಿ ಮುನಿಸ್ವಾಮಿ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಮುನಿಸ್ವಾಮಿ ಬೈತಾನೆ ಅಂದರೆ ಮುನಿಸ್ವಾಮಿಗೆ ಸೈದ್ಧಾಂತಿಕವಾಗಿರ್ತಕ್ಕಂಥ ನೆಲೆನೇ ಇಲ್ಲ. ಆತನ ಪಕ್ಷದಲ್ಲಿ ಆತನಿಗೆ ಯಾಕೆ ಬಿಫಾರಂ ಕೊಡಲಿಲ್ಲ ನೋಡಿ? ಅನಂತಕುಮಾರ್ ಹೆಗಡೆ ಬಿಫಾರಂ ಕೊಡಲಿಲ್ಲ ಈ ಸಲ BJP. CT ರವಿ ಕೊಡಲಿಲ್ಲ, ಈಶ್ವರಪ್ಪ ಕೊಡಲಿಲ್ಲ, ಅವನು ಪ್ರತಾಪ್ ಸಿಂಹ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಮುನಿಸ್ವಾಮಿ ಕೊಡಲಿಲ್ಲ. ಇವ್ರನ್ನ 5 ಜನ ರಾಜ್ಯದಲ್ಲಿ ದಿನಾ ಬೆಳಗ್ಗೆ ಎದ್ದರೆ ಬೆಂಕಿ ಇಡೋದು, ಒಂದು ಜೋಬಲ್ಲಿ ಸೀಮೆಣ್ಣೆ, ಇನ್ನೊಂದು ಜೋಬಲ್ಲಿ ಬೆಂಕಿ ಪಟ್ಟಣ, ಎಲ್ಲೋದ್ರೆ ಅಲ್ಲಿ ಬೆಂಕಿ ಇಡ್ತಾ ಇರೋ ಕೆಲಸ ಮಾಡಿರೋದು. ಅವ್ರ ಪಕ್ಷದವ್ರೆ ಅವರ ಆಡಳಿತ ಒಪ್ಕೊಂಡಿಲ್ಲ ಅಂದರೆ ನಾವು ಒಪ್ಪಕ್ಕಾಗುತ್ತಾ? ನಾನು ಇವತ್ತು ಹಿಂಗಿದ್ದೀನಿ, ನಾಳೆ 5 ವರ್ಷಕ್ಕೆ ನನ್ನ ಮನಸ್ಸಿನ ಬದಲಾವಣೆ ಹೇಗಾಗುತ್ತೋ ಅದ್ರ ಮೇಲೆ ತಾನೇ ಡಿಪೆಂಡ್ ಆಗುತ್ತೆ. ನಾನು ಈಗ ಇಲ್ಲ 5 ಚುನಾವಣೆಗೆ ನಿಂತಿದ್ದೀನಿ, ಸಾರ್ವಜನಿಕರ ಜೊತೆಯಲ್ಲಿ
ಒಡನಟನೆ ಚೆನ್ನಾಗಿದ್ದರೆ ಅವ್ರಿಗೆ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ನಾನು ಅವಕಾಶ ಆದರೆ ಮುಂದೆ ನನಗೆ ಅವಕಾಶ ಮಾಡ್ತಾರೆ. ನಾನು ತರಲೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಜನ ವಿರೋಧ ಮಾಡ್ತಾರೆ. ಜನ ವಿರೋಧ ಮಾಡಿದಾಗ ಯಾವತ್ತೂ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಜನ ವಿರೋಧಿ ಯಾರಿರ್ತಾರೋ ಅವ್ರ ಪರವಾಗಿ ಯಾರು ನಿಲ್ಲೋದಿಲ್ಲ. ಜನ ವಿರೋಧಿ ಯಾರಿರ್ತಾರೋ ಅವ್ರನ್ನ ಖಂಡಿಸ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ. ಹಾಗಾಗಿ ಮುನಿಸ್ವಾಮಿ ಅವರನ್ನು ಖಂಡಿಸ್ತಾ ಇರತಕ್ಕಂಥದ್ದು ಒಳ್ಳೆಯದೇ. ಮುನಿಸ್ವಾಮಿ ಅವ್ರ ಟಿಕೆಟ್ ಕೊಡದಿರೋದು ಇನ್ನೂ ಒಳ್ಳೆಯದೇ. ಇವತ್ತು ಚುನಾವಣೆ ನಡೀತಾ ಇರತಕ್ಕಂಥದ್ದು ಹಿಟ್ಲರ್ ಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ನಡುವೆ ಎಲೆಕ್ಷನ್ ನಡೀತಾ ಇರತಕ್ಕಂಥದ್ದು. ಇವತ್ತು ಜೆ ಡಿ ಎಸ್ನವರು ನಾವು ಸೆಕ್ಯುಲರಿಸಮ್ ಅಂದ್ಕೊಂಡ್ರು ಮಾರಾಟ ಮಾಡಾಕಿದ್ರು. ಅವ್ರನ್ನು ನಾನು ನಿನ್ನೆನೂ ಯಾರಿಗೋ ಹೇಳ್ತಾ ಇದ್ದೆ, ಇರಬೇಕಾಗಿತ್ತು ಜೆ ಡಿ ಎಸ್, ಇವತ್ತು ಕಷ್ಟ ಇರೋದು ನಾಳೆ ಕಷ್ಟ ಇರ್ಬೋದು, ಇನ್ನೊಂದು 10 ವರ್ಷಕ್ಕೆ ಜೀವಕ್ಕೆ ಬರ್ಬೋದಾಗಿತ್ತು. ಅವ್ರು ಆ ಥರ ಬಿದ್ದು ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಅವರ ಬಾಗಲನ್ನು ಅವರೇ ನಿರ್ಣಾಮ ಮಾಡ್ಕೊಳ್ಳೋ ಅಂತ ಹೋಗಿ ನಿಂತಿದ್ದಾರೆ. ಕೊನೆಯದಾಗಿ ನಮ್ಮ ದ ಕೋಲಾರ್ ನ್ಯೂಸ್ ಕಡೆಯಿಂದ ನಿಮ್ಮ ಜನಕ್ಕೆ ಏನು ಹೇಳ್ತೀರಾ? ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಿಗೆ, ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಕೇಳ್ಕೊಂಡು ಇಷ್ಟೇ, ಯಾರು ನಿಮ್ಮನ್ನು ನೆಮ್ಮದಿಯಾಗಿ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ಅವ್ರಿಗೆ ಮತ ಕೊಡಬೇಕು. ಮತ್ತು ಯಾರು ನಿಮ್ಮ ಬದುಕನ್ನು, ಇವತ್ತು ರಾಜ್ಯ ಸರ್ಕಾರದಿಂದ 2,000 ರೂಪಾಯಿ ನಿಮಗೆ ಪ್ರತಿ ಮನೆ ಯಜಮಾನತಿಗೆ ಕೊಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದರೆ ಪ್ರತಿ ಕುಟುಂಬದ ಯಜಮಾನಿಗೆ 8,000 ಕೊಡ್ತೇವೆ. ಆ 8,000 ಮತ್ತು 2,000 ಒಂದು ಮನೆಗೆ 10,000 ರೂಪಾಯಿಯನ್ನು ಬರ್ತಕ್ಕಂಥದ್ದು. ಬಹುಶಃ ಯಾವುದೇ ಚೀಟಿ ಹಾಕಿದ್ರು ಕೂಡ 1 ವರ್ಷಕ್ಕೆ 1,00,000 ರೂಪಾಯಿನ ನೀವು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. 2.5 ವರ್ಷ 50,000 ರೂಪಾಯಿ ಚೀಟಿ ಹಾಕಿದ್ರು 2.5 ವರ್ಷ ಕಟ್ಟಬೇಕು. 1,00,000 ರೂಪಾಯಿ ಚೀಟಿ ಹಾಕಿದ್ರು 2.5 ವರ್ಷ ಕಟ್ಟಬೇಕು. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರತಕ್ಕಂಥ ಯೋಜನೆಗಳನ್ನು ನೀವು ಉಪಯೋಗಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು ನೀವು ಕಡಾಖಂಡಿತವಾಗಿ ಬೆಂಬಲಿಸಬೇಕಂತೇಳಿ ಮನವಿ ಮಾಡ್ತೇನೆ. ಆಮೇಲೆ ಎಲ್ಲಿವರೆಗೂ ಕೂಡ ಭೂಮಿಯ ಮೇಲೆ ಸಂವಿಧಾನ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಜೀವಂತವಾಗಿದ್ದಂಗೆ ಆಗುತ್ತೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಜೀವಂತವಾಗಿರಬೇಕಾಗುತ್ತೆ. ಹಾಗಾಗಿ ನೀವು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗುತ್ತೆ. ಆಮೇಲೆ ಪದೇ ಪದೇ ಮೀಸಲಾತಿಯನ್ನು ಇವತ್ತು ನೆಹರು ಮತ್ತು ಇಂದಿರಾ ಗಾಂಧಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅನೇಕ ಮಹನೀಯರು ಇವತ್ತು ಅನೇಕ ಕಂಪ್ನಿಗಳನ್ನು ಕಟ್ಟಿದ್ರು, ಸರ್ಕಾರಿ ಕಂಪ್ನಿಗಳನ್ನು ಕಟ್ಟಿದ್ರು. ಇವತ್ತು ಎಲ್ ಐ ಸಿಯಿಂದ ಹಿಡಿದು ಈ ಥರದ್ದು 12-13 ಕಂಪ್ನಿಗಳನ್ನು ಇವತ್ತು ಪ್ರೈವೇಟೈಸೇಷನ್ ಮಾಡಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಉನ್ನಾರ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ 16/4A ಅಡಿಕ್ವೆಂಟ್ ರೆಪ್ರೆಸೆಂಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕಂತಕ್ಕಂಥ ಅವಕಾಶ ಏನಿತ್ತೋ ಅದನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶಯಗಳನ್ನು ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ BJP ಸರ್ಕಾರ. ಹಾಗಾಗಿ ಜನ BJP ತಿರಸ್ಕಾರ ಮಾಡಬೇಕು. ಜನಪರವಾಗಿರ್ತಕ್ಕಂಥ, ಸಂವಿಧಾನ ಪರವಾಗಿರ್ತಕ್ಕಂಥ ಸಮಸ್ತ ಸಾಕಷ್ಟು ಎಲ್ಲ ವರ್ಗಗಳನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಕಾಂಗ್ರೆಸ್ ಹೇಳ್ತಾ BJP ಹೇಳ್ತಕ್ಕಂಥ ಹಿಂದೂ ಮುಸ್ಲಿಂ ಯಾವ ಮಾತುಗಳನ್ನು ಆಡ್ತಾರೆ ಅದನ್ನು ಬಿಡಬೇಕು. ಇದೇ BJP ಅವರು, ಇದೇ ಮೊನ್ನೆ ಗೂಳಿಹಟ್ಟಿ ಶೇಖರ್ ಹೇಳಿದ್ದಾರೆ, ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು, RSS ಕಚೇರಿಗೆ ಹೋದರೆ ನಾನು ಒಳಗಡೆಗೆ ಬರೆಸಲಿಲ್ಲ ಅಂತೇಳಿ BJP ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ವರ್ಗಗಳು ಕೂಡ ಅರ್ಥ ಮಾಡಿಕೊಂಡು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿದೆ ಆದರೆ ಸಂವಿಧಾನವನ್ನು ನಾವು ಬಲಿಷ್ಠ ಮಾಡ್ತೇವೆ, ಪ್ರಜಾಪ್ರಭುತ್ವವನ್ನು ಬಲಿಷ್ಠ ಮಾಡ್ತೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಾಗಿ ಕೋರ್ಕೊಳ್ಳುತ್ತೇನೆ. ತಮ್ಮ ಅಮೂಲ್ಯವಾದ ಸಮಯನ ನಮ್ಗೆ ಕೊಟ್ಟು ಕೆಲವೊಂದು ಇನ್ಫಾರ್ಮೇಷನ್ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.